ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ರೆ ಎಲ್ಲ? ನಾನು ಚೆನ್ನಾಗಿದ್ದೀನಿ. ಈಗ ನಾವು ಹೇಮಾ ಮದುವೆ ಆಯ್ತಲ್ವಾ, ಅವ್ರದ್ದು ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತು ಬಿಗ್ ರೂಟ, ಹಾಗಾಗಿ ತನು ಮೇಡಮ್ ನೋಡಿ ಅಲ್ಲಿ ರೆಡಿಯಾಗಿ ಕುತ್ಕೊಂಡಿದ್ದಾರೆ. ಹಾಗೆ ನನ್ನ ಹಸ್ಬೆಂಡು ಹಾಯ್ ಮಾಡುತ್ತನು ಮುಳ್ಳೆ. ಹೋಗ್ತಾ ಇದ್ದೀವಿ, ಬೆಳಗ್ಗೆ ಬೇಗ ಹೊರಡೋಣ ಅಂತಾನೆ ಪ್ಲಾನ್ ಇದ್ದಿತ್ತು. ಆಂಟಿ ಮನೆಯಿಂದ ವಾಪಸ್ ಬಂದ್ವಿ ರಾತ್ರಿ, ಸುಮಾರು 10:30 ಆಯ್ತು ಮನೆಗೆ ಬರೋಷ್ಟರಲ್ಲಿ. ಹೋಗೋದು ಬೇಡ ಅಂತಾನೆ ಅಂದ್ಕೊಂಡಿದ್ದು, ಆದ್ರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಎಲ್ಲರೂ ಬನ್ನಿ ಬನ್ನಿ ಅಂತ ಹೇಳಿದಕ್ಕೆ ಅಕ್ಕನೂ ಕೂಡ ಫೋರ್ಸ್ ಮಾಡಿದ್ಲು. ಈಗ ಹೋಗ್ತಾ ಇದ್ದೀವಿ, ಅಂದ ವೇಯಲ್ಲಿ ಇದ್ದೀವಿ. ನಾವೀಗ ಸಕಲೇಶ್ಪುರ ಹೋಗ್ತಾ ಇರೋದು, ನಮ್ಮ ಹೇಮನ ಸಕಲೇಶ್ಪುರ ಹತ್ರ ಕೊಟ್ಟಿರೋದು, ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ. ಆಂಟಿಯವರು ಎಲ್ಲರೂ ಕೂಡ ಅವರು ಬಸ್ಸಲ್ಲಿ ಬರ್ತಾ ಇದ್ದಾರೆ, ಹಾಗೆ ಅಕ್ಕವರು ಅವ್ರ ಗಂಡನ ಮನೆಯಿಂದ ಹಂಗೆ ಡೈರೆಕ್ಟಾಗಿ ಅವ್ರು ಬರ್ತಾ ಇದ್ದಾರೆ. ಸೊ ನಾವೀಗ ಹೊರಟಿದ್ದೀವಿ. ಸೊ ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ, ಬಟ್ ಸಕಲೇಶ್ಪುರದ ಬಗ್ಗೆ ಹೇಳಲೇಬೇಕಾಗಿಲ್ಲ, ಎಷ್ಟು ಚೆನ್ನಾಗಿದೆ ವಾತಾವರಣ, ಊರು ಎಲ್ಲ ಅಂತ ನಿಮಗೆ ಗೊತ್ತಿದೆ. ಹಾಗಾಗಿ ಈಗ ನಾವು ಕೂಡ ಹೋಗ್ತಾ ಇದ್ದೀವಿ. ಹೋಗ್ತಾ ಹೋಗ್ತಾ ಅಲ್ಲಿರೋ ನೇಚರ್ ಎಲ್ಲದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋನ ಎಂಡ್ ತನಕ ನೋಡ್ತಾ ಇರಿ. ಬೇಲೂರ್ ಹತ್ರ ಇದ್ದೀವಿ, ಇನ್ನು ಸಕಲೇಶ್ಪುರ ಹೋಗ್ಬೇಕು. 2 ಗಂಟೆ ದಾಟಿದೆ. ಎಷ್ಟು ಟೈಮ್? ಎಷ್ಟು? 2 ಕಾಲ ಆಗಿದೆ. ಈಗ ಇನ್ನು ಬೇಲೂರಲ್ಲಿ ಇದ್ದೀವಿ, ಸಕಲೇಶ್ಪುರ ಹೋಗೋಷ್ಟೊತ್ತಿಗೆ ಇನ್ನೊಂದು 1/2 hour ಆಗ್ಬೋದು. 1/2 ಗಂಟೆ ಆಗುತ್ತಾ? ಒಂದು 1/2 hour ಅಲ್ಲಿ ಹೋಗ್ತೀವಿ. ಹಳೆ ರೋಡ್ ಅಲ್ಲಿ ಹೋಗ್ತಿದೆಯಾ ಗೊತ್ತು? ಅದ್ರಲ್ಲಿ ಹೋಗಂಗಿಲ್ಲ, ಬರೋದಷ್ಟೇ ಅಲ್ಲ. ಫ್ರೆಂಡ್ಸ್, ಈಗ ನಾವು ಬೇಲೂರು ಸಿಟಿ ಒಳಗೆ ಹೋಗ್ತಾ ಇದ್ದೀವಿ. ತುಂಬ ದೊಡ್ಡ ಸಿಟಿ ಅಲ್ಲ, ಚೆನ್ನಾಗಿದೆ. ಆದ್ರೂ ಅದರಲ್ಲೂ ಆ ದೇವಸ್ಥಾನದ ಬೀದಿ ನೋಡಿ, ತುಂಬಾ ಚೆನ್ನಾಗಿದೆ. ನಾನು ತೋರಿಸಿದ್ದೀನಿ, ಬೇಲೂರು ದೇವಸ್ಥಾನ ತೋರಿಸಿದ್ದೀನಿ, ಅವಾಗ ನಾನು ಆ ಬೀದಿಯನ್ನು ಕೂಡ ತೋರಿಸಿದ್ದೀನಿ. ನಂಗೆ ಇಷ್ಟ ಆಗುತ್ತೆ, ಒಂದು ರೀತಿ ರಾಜ ಬೀದಿ ಅಂತಾರೆ ನೋಡಿ, ಆ ರೀತಿಯಾಗಿದೆ. ಈಗ ನಾವು ಬೇಲೂರು ದಾಟ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಹೋಗ್ತಾ ಇದ್ದಂಗೆ ನಿಮಗೆ ನೋಡ್ಬೋದು ನೇಚರ್ ಯಾವ ರೀತಿ ಇದೆ ಅಂತೇಳ್ಬಿಟ್ಟು. ಜಾಸ್ತಿ ಇಲ್ಲಿ ಕಾಫಿ ತೋಟ ಇದೆ, ಕಾಫಿ ಬೆಳೆ, ಹಾಗೆ ಮೆಣಸು ಈ ಥರದ್ದೆಲ್ಲ ಬೆಳೀತಾರೆ. ಒಂದಷ್ಟು ತೆಂಗಿನ ಮರಗಳು ಕೂಡ ಉಂಟು ನೋಡಿ, ಮನೆಗಳೆಲ್ಲ ದೊಡ್ಡ ದೊಡ್ಡ ಮನೆಗಳು, ತುಂಬ ಚೆನ್ನಾಗಿದೆ. ನಂಗೆ ನಿಜ ಹೇಳ್ಬೇಕಂದ್ರೆ ಈ ರೀತಿ ವಾತಾವರಣ ತುಂಬ ಇಷ್ಟ ಆಗುತ್ತೆ. ಅಂದರೆ ಈ ಥರ ಪ್ರಕೃತಿ ಮಧ್ಯದಲ್ಲಿ ಇರೋದು ಅಂದರೆ ನಂಗೆ ತುಂಬ ಇಷ್ಟ. ಸೊ ಹಾಗೆ ಈ ರೀತಿ ಹೋಗ್ತಾ ಇದ್ರೆ, ಅಂದರೆ ಲಾಂಗ್ ಡ್ರೈವ್ ಹೋಗೋದಂದ್ರೂ ತುಂಬಾ ಇಷ್ಟ. ಒಂದೊಂದು ಸೀನರಿ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ, ಇಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ರೂಟು. ಅರಳಿ ಬಿಟ್ಟು ಈಗ ನಾವು ಮುಂದೆ ಹೋಗ್ತಾ ಇದ್ದೀವಿ. ಸಕಲೇಶ್ಪುರ ಬೇರೆ ರೂಟಲ್ಲಿ ಬಂದ್ವಿ ನಾವು, ಮಾಮೂಲಿ ಯೂಶಲಿ ನಾವು ಧರ್ಮಸ್ಥಳ ರೂಟಲ್ಲಿ ಬರ್ತೀವಲ್ಲ, ಆ ರೂಟಲ್ಲಿ ಬರಲಿಲ್ಲ. ಇದು ಬೇರೆ ರೂಟಲ್ಲ, ಇದು ಧರ್ಮಸ್ಥಳ ರೂಟ. ಇದು ಈ ರೂಟ ಆ ರೂಟ ನಾವು ಲಾಸ್ಟ್ ಟೈಮ್ ಆ ಕಡೆಯಿಂದ ಬೇರೆ ರೂಟ್. ಸೊ ಈ ಕಡೆ ರೂಟ್ ಸಖತ್ತಾಗಿದೆ, ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡ್ಬೋದು. ಫುಲ್ಲು ಕಾಫಿ ತೋಟಗಳು, ಸಖತ್ ವಾತಾವರಣ ಇದೆ. ರಸ್ತೆ ಅಷ್ಟೊಂದು ಚೆನ್ನಾಗಿಲ್ಲ, ಆದ್ರೂ ಓಕೆ ಬರ್ಬೋದು, ತುಂಬಾನೇ ಚೆನ್ನಾಗಿದೆ. ವಾತಾವರಣ ನೋಡ್ಬೋದು ಫ್ರೆಂಡ್ಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿದೆ ಈ ಕಡೆ, ಈ ಕಡೆ ರೂಟಲ್ಲಿ ಹೋಗ್ತಾ ಇದ್ರೆ ಒಂದು ರೀತಿ ಖುಷಿ ಆಗುತ್ತೆ ಫ್ರೆಂಡ್ಸ್. ಇದು ಅರೇಹಳ್ಳಿ. ಸೊ ಈಗ ಅರೇಹಳ್ಳಿ ಹತ್ರ ಬಂದಿದ್ದೀವಿ. ನಾವು ಈ ರೂಟೇ ಬಂದಿಲ್ಲ ಯಾವತ್ತು ಅಂದರೆ, ನಾವು ಚಿಕ್ಕ ವಯಸ್ಸಿಂದ ಇಲ್ಲಿ ಗಂಟನು ಈ ಕಡೆ ರೂಟಲ್ಲೇ ಬಂದಿಲ್ಲ. ಸೊ ಸಕಲೇಶ್ಪುರ ಮಾತ್ರ ಈ ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗಿ ಬರಬೇಕಾದ್ರೆ ಬಂದಿದ್ದೀವಿ ಅಷ್ಟೇ. ನಾವು ಇಷ್ಟು ನಿಯರ್ ಇದ್ದರೂ ಈ ಕಡೆ ಎಲ್ಲ ಓಡಾಡೇ ಇಲ್ಲ ಫ್ರೆಂಡ್ಸ್. ಮಳೆ ಶುರುವಾಯಿತು, ಚೆನ್ನಾಗಿ ಈಗ ಮಳೆ ಹೊಡಿತಾ ಇದೆ ಫ್ರೆಂಡ್ಸ್. ಮಳೆಯಲ್ಲಿ ಜರ್ನಿ ತುಂಬಾ ಕಷ್ಟ, ಆದ್ರೂ ನನಗೆ ಮಳೆಯಲ್ಲಿ ಜರ್ನಿ ಮಾಡೋದಂದ್ರೆ ತುಂಬ ತುಂಬ ಇಷ್ಟ. ಸೊ ಮಳೆ ಬರ್ತಾ ಇರಬೇಕು, ನಾವು ಲಾಂಗ್ ಡ್ರೈವ್ ಹೋಗ್ತಾ ಇರಬೇಕು, ಖುಷಿ ಕೊಡುತ್ತೆ. ಹಾಗೆ ನಾನು ಇವತ್ತು ಹುಟ್ಟಿರೋ ಸಾರಿ ಯಶಸ್ವಿನಿ ಕ್ರಿಯೇಷನ್ ಅವ್ರ ಹತ್ರದಿಂದ ತೊಗೊಂಡಿದ್ದು.
ಇನ್ನು ಯಾರಾದರೂ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ನೀವು ಕೂಡ ಜಾಯ್ನ್ ಆಗಿಬಿಟ್ಟು ಬೈ ಮಾಡ್ಬೋದು ಸಾರಿನ. ಸಾರಿ ಚೆನ್ನಾಗಿದೆ. ಸೊ ನೀವು ಕೂಡ ತುಂಬ ಸಲ ನನಗೆ ಕಮೆಂಟ್ಸಲ್ಲಿ ತಿಳಿಸಿದ್ರಿ ಅಕ್ಕ ಸಾರಿ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಅವತ್ತು ವಿಡಿಯೋಗೋಸ್ಕರ ಹುಟ್ಟಿದ್ಬಿಟ್ರೆ ಮತ್ತೆ ಇವತ್ತೇ ನಾನು ಈ ಸ್ಯಾರಿನ ಹುಟ್ಟಿರೋದು. ಬ್ಲೌಸು ಬೇರೆ ಇದೆ ಇದಕ್ಕೆ, ಇದು ಬೇರೆ ಬ್ಲೌಸು, ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನಾನು. ಇದು ಮೀಶೋಯಿಂದ ತೊಗೊಂಡಿದ್ದ ಸ್ಯಾರಿ ಬ್ಲೌಸು. ಸೊ ಎರಡಕ್ಕೂ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ಅನ್ನಿಸ್ತು, ಹಾಗಾಗಿ ಆ ಸ್ಯಾರಿ ಮತ್ತು ಬ್ಲೌಸ್ ಎರಡೂ ಹಾಕ್ಕೊಂಡಿದ್ದೀನಿ ನಾನು. ಫ್ರೆಂಡ್ಸ್, ಸಕಲೇಶ್ಪುರ ತಲುಪಿದ್ದೀವಿ. ನೋಡ್ಬೋದು ಯಾವುದೋ ಒಂದು ದೊಡ್ಡ ನದಿ ಇದೆ, ಯಾವ ನದಿ ಅಂತ ನನಗಂತೂ ಗೊತ್ತಿಲ್ಲ ಇದು. ಹಾಗೆಯೇ ಆ ನದಿ ದಂಡೆಯಲ್ಲಿ ಒಂದು ಶಿವನ ದೇವಸ್ಥಾನ ಇದೆ, ಒಂದು ಶಿವನ ಸ್ಟ್ಯಾಚ್ಯೂ ಇದೆ. ಫ್ರೆಂಡ್ಸ್, ಇಲ್ಲಿ ನೀವು ಸಿಟಿಗೆ ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ಸಾಕಷ್ಟು ಹೋಟೆಲ್ಗಳು, ಲಾಡ್ಜ್ಗಳು, ಟೆಂಪಲ್ಗಳು ಎಲ್ಲ ಸಿಗುತ್ತೆ. ಜಾಸ್ತಿ ವೆಹಿಕಲ್ಸ್ ಕೂಡ ಉಂಟು ನೋಡಿ. ತುಂಬ ಟೂರಿಸ್ಟ್ ಪ್ಲೇಸ್ ಇದು, ಯಾಕಂದರೆ ಸುತ್ತಮುತ್ತ ಪ್ರಕೃತಿ ಮಡಿಲಲ್ಲಿ ನೋಡಬೇಕು, ಇಲ್ಲಿ ಸ್ಟೇ ಆಗಬೇಕು, ಒಂದೆರಡು ದಿನ ಕಾಲ ಕಳಿಬೇಕು ಅಂತ ಬರೋರೇ ಜಾಸ್ತಿ. ಹಾಗೆಯೇ ಇಲ್ಲೊಂದು ಮಾರ್ಕೆಟ್ ಥರ ಇದೆ ನೋಡಿ, ಹೂವು ಹಣ್ಣುಗಳ ವ್ಯಾಪಾರದ ಭರಾಟೆ ಅಂತಲೇ ಹೇಳ್ಬೋದು. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇತ್ತು, ಅಂದರೆ ಇದು ಗುರುವಾರ ಆಗಿರೋದ್ರಿಂದ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಇತ್ತು, ಹಾಗಾಗಿ ಇಷ್ಟೊಂದು ಬ್ಯುಸಿಯಾಗಿದೆ. ಹಾಗೇ ಒಂದು ನಾಲ್ಕು ದಿನ ಕಾಲ ಕಳಿಬೇಕು ಅಂತ ಅಂದ್ಕೊಂಡ್ರೆ ಇದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಕಡಿಮೆ ಖರ್ಚಿನಲ್ಲಿ ಒಂದು ಒಳ್ಳೆ ಜಾಗಗಳನ್ನ ವೀಕ್ಷಣೆ ಮಾಡ್ಬೋದು ಅಂತ. ಸೊ ಊಟಿ ಕೊಡೈಕೆನಾಲ್ಗಿಂತ ಏನು ಕಡಿಮೆ ಇಲ್ಲ ಸಕಲೇಶ್ಪುರ ಅಂತಲೇ ಹೇಳ್ಬೋದು. ಹಾಗೇ ಈ ಸಕಲೇಶ್ಪುರದ ಸುತ್ತಮುತ್ತ ಸಾಕಷ್ಟು ಪ್ಲೇಸ್ಗಳುಂಟು, ಬಟ್ ನನಗೆ ಅಷ್ಟೊಂದು ಡೀಟೇಲಾಗಿ ಗೊತ್ತಿಲ್ಲ, ಹಾಗಾಗಿ ನಾನು ಹೇಳ್ತಾ ಇಲ್ಲ. ಬರೋವಂಥವರು ಇಲ್ಲಿ ಬಂದು ಸ್ಟೇ ಆಗ್ಬೋದು. ತುಂಬ ಟ್ರಾಫಿಕ್ ಇದೆ, ನಾವು ನಿಧಾನವಾಗಿ ಹೋಗ್ತಾ ಇದ್ದೀವಿ ನೋಡಿ. ಆಲ್ರೆಡಿ ಎಲ್ಲರೂ ಹೋಗಿ ತಲುಪಿಬಿಟ್ಟಿದ್ದಾರೆ, ನಾವೇ ಲೇಟಾಗಿ ಹೋಗ್ತಾ ಇದ್ದೀವಿ. ನಾವು ಹೋಗೋಷ್ಟರಲ್ಲಿ ಅಲ್ಲೇ ಮೂರು ಕಾಲ ಆಗಿತ್ತು. ಈಗ ನಾವು ಸಕಲೇಶ್ಪುರ ತಲುಪಿದ್ದೀವಿ, ಇನ್ನೊಂದು ಸ್ವಲ್ಪ ದೂರ, 3-4 ಕಿಲೋಮೀಟರ್ ಆಗ್ಬೋದು. ಸ್ವಲ್ಪ ಸಣ್ಣದಾಗಿ ಮಳೆ ಬರ್ತಾ ಇದೆ. ನಮ್ಗೆ ರೂಟ್ ಗೊತ್ತಿಲ್ಲ, ಇದೆ ಫಸ್ಟ್ ಹೋಗ್ತಾ ಇರೋದು. ಅವರೆಲ್ಲ ಮುಂಚೆನೆ ಹೋಗ್ಬಿಟ್ಟಿದ್ದಾರೆ, ಅಕ್ಕವರು ಹಾಗೆ ನಮ್ಮ ಆಂಟಿ ಮನೆಯವರೆಲ್ಲ ಹೋಗಿದ್ದಾರೆ, ತಲುಪಿದ್ದಾರೆ ಈಗ ಸ್ವಲ್ಪ ಹೊತ್ತು ಮುಂಚೆ. ಈಗ ನಾವು ಹೋಗ್ತಾ ಇದ್ದೀವಿ. ಸೊ ನಾನು ಹೋದ್ಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಫ್ರೆಂಡ್ಸ್, ಸಕಲೇಶ್ಪುರದಲ್ಲಿ ಇನ್ನೊಂದು ವಿಶೇಷ ಅಂದರೆ ನೋಡ್ಬೋದು, ಮನೆಗಳು ಕರೆಕ್ಟಾಗಿ ತೋರ್ಸೋಕ್ಕಾಗಿಲ್ಲ. ಅಂದರೆ ಬೆಟ್ಟ ಥರ ಇದೆ, ಅಲ್ಲಲ್ಲಿ ಮೇಲೆ 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 ಥರ ಮನೆ ಇದೆ, ಚೆನ್ನಾಗಿದೆ. ಹಾಗೆ ಇಲ್ಲೊಂದು ಬ್ರಿಡ್ಜ್ ಥರ ಸಿಂಪಲ್ಲಾಗಿ ಒಂದು ಬ್ರಿಡ್ಜ್ ಥರ ಇದೆ, ನಾನು ಬರಬೇಕಾದ್ರೆ ತೋರಿಸ್ತೀನಿ ಅದು ಯಾವ ರೀತಿ ಇದೆ ಅಂತೇಳ್ಬಿಟ್ಟು. ಹಾಗೆ ಈ ಭತ್ತದ ಗದ್ದೆಗಳು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ, ಸಖತ್ತಾಗಿದೆ ಫ್ರೆಂಡ್ಸ್. ನೇಚರ್ ಒಬ್ಬ ಅನಿಸುತ್ತೆ, ನೋಡ್ತಾ ಇದ್ರೆ ಒಂದು ಖುಷಿ ಆಗುತ್ತೆ. ಶೂಟಿಂಗ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಈ ಗದ್ದೆಗಳು, ಆ ಸುತ್ತ ಗಿಡ ಮರ ತೋಟ, ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು ಬ್ರಿಡ್ಜ್ ಯಾವ ರೀತಿ ಇದೆ ಅಂತೇಳ್ಬಿಟ್ಟು. ಒಂದು ಪುಟಾಣಿ ಬ್ರಿಡ್ಜು, ಚೆನ್ನಾಗಿದೆ. ಸೊ ಇಲ್ಲಿ ಒಂದಷ್ಟು ನೀರೆಲ್ಲ ಹೋಗ್ತಾ ಇದೆ ನೋಡಿ, ನದಿ ಥರ ಸಖತ್ತಾಗಿದೆ ಇದು ಕೂಡ. ಸೊ ಕಾಫಿ ತೋಟ, ಅಡಿಕೆ ತೋಟ ಎಲ್ಲ ಇದೆ ಇಲ್ಲಿ ಫ್ರೆಂಡ್ಸ್. ಹಾಗೆಯೇ ಇಲ್ಲಿ ಸಿಲ್ವರ್ ಮರಗಳು ಜಾಸ್ತಿ ಇದೆ. ಆ ಮರಗಳನ್ನೆಲ್ಲ ಏನು ಮಾಡಿದ್ದಾರೆ, ಆ ತುದಿಗಳನ್ನ ಕಟ್ ಮಾಡಿದ್ದಾರೆ, ಈ ರೆಂಬೆ ಟೊಂಗೆಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ಒಂದು ರೀತಿ ಮರಗಳು ಸ್ಟ್ರೈಟಾಗಿ ಬೆಳೀಲಿ ಅಂತೇಳ್ಬಿಟ್ಟು ಆ ರೆಂಬೆ ಟೊಂಗೆಗಳನ್ನೆಲ್ಲ ಕಟ್ ಮಾಡಿದ್ದಾರೆ. ಬಟ್ ಆ ತುದಿಗೆ ಹೋಗಿ ಯಾವ ರೀತಿ ಕಟ್ ಮಾಡಿದ್ರು ನನಗಂತೂ ಗೊತ್ತಿಲ್ಲ. ಎಲ್ಲ ಮರಗಳು ಆಲ್ಮೋಸ್ಟ್ ಅದೇ ಥರ ಕಟ್ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು. ಎಲ್ಲ ಉದ್ದುದ್ದಕ್ಕೆ ಕಂಬ ಕಂಬ ಥರ ಇದೆ, ಸಣ್ಣ ಸಣ್ಣದಾಗಿ ಚಿಗುರುಕೊಂಡಿದೆ. ಫ್ರೆಂಡ್ಸ್, ಈಗ ನಾವು ಬಂದಿದ್ದೀವಿ ನಮ್ಮ ಹೇಮಾ ಮನೆಗೆ.
ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು, ಖುಷಿ ಆಯಿತು. ತೋಟ, ತೋಟ ಸುತ್ತದಲ್ಲಿ ಅವ್ರ ಮನೆ ಇರೋದು, ಚೆನ್ನಾಗಿದೆ. ನಮ್ಮ ಹೇಮನು ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ಲು. ಫ್ರೆಂಡ್ಸ್, ಈಗ ಊಟಕ್ಕೆ ಹೋಗಿ ಅಂತ ಹೇಳ್ತಾ ಇದ್ದಾಳೆ ಹೇಮ. ತುಂಬ ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಈಗ ನಾವು ಊಟಕ್ಕೆ ಕೂತ್ಕೊಂಡಿದ್ದೀವಿ. ಹಾಗೆ ಇದು ಹೇಮ ಹಸ್ಬೆಂಡ್ ಮನೆ, ತುಂಬ ಚೆನ್ನಾಗಿದೆ ಮನೆ. ಎಲ್ಲರೂ ಕೂತ್ಕೊಂಡಿದ್ದಾರೆ, ನಮ್ಮ ಅಕ್ಕ, ನಮ್ಮ ಜಯಕ್ಕ, ಹಾಗೆ ನಮ್ಮ ದಿಲೀಪಣ್ಣ ಮಿಸ್ಸಸ್ ಮಂಜುಳ, ಹಾಗೆ ನಮ್ಮಣ್ಣ, ನಮ್ಮಣ್ಣನ ಮಗ ಪ್ರೀತಮ್ಮು, ನಮ್ಮ ಗೌರಿ ಆಂಟಿ, ದೀಕ್ಷಿತ್, ನಮ್ಮ ಸೋಮಮ್ಮ, ಆಲ್ಮೋಸ್ಟ್ ಎಲ್ಲರೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ ಇದ್ದಾರೆ ಎಲ್ಲರೂ ಬಂದಿದ್ದಾರೆ. ಮಳೆ ನೋಡ್ಬೋದು ಎಷ್ಟು ಮಳೆ ಬರ್ತಾ ಇದೆ ಅಂತೇಳಿ. ಅವ್ರ ಮನೆ ಸುತ್ತಮುತ್ತ ನೀವು ವಾತಾವರಣ ನೋಡ್ಬೋದು ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಸುತ್ತ ತೋಟ ಎಲ್ಲ ಇದೆ, ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ಪ್ಲೇಸು. ಹಾಗೆ ಫ್ರೆಂಡ್ಸ್, ಬೀಗ್ರೂಟಕ್ಕೆ ನಮ್ಮದು ಕಮಲ ಎಲ್ಲರೂ ಬಂದಿದ್ದರು. ಅವರೆಲ್ಲ ಊಟ ಮುಗ್ದಿದ ತಕ್ಷಣ ಹೊರಟರು, ಲೇಟ್ ಆಗುತ್ತೆ ಅಂತೇಳಿ. ಕಮಲ ಮಂಗ್ಳೂರು ಹೋಗಬೇಕು ಅಂತೇಳಿ ಅವಳೂ ಬೇಗ ಬೇಗ ಹೋದ್ಲು. ನಾವೀಗ ಮನೆ ಒಳಗಡೆ ಬಂದು ಕೂತಿದ್ದೀವಿ. ಧ್ರುವ ನನ್ನ ತೊಡೆ ಮೇಲೆ ಬಂದು ಕೂತ್ಕೊಂಡು ಫೋಟೋಗೆ ವಿಡಿಯೋಗೆ ಫೋಸ್ ಕೊಡ್ತಾ ಇದ್ದೇನೆ. ಹಾಗೆ ಇದು ನಮ್ಮಣ್ಣನ ಮಗ ಪ್ರೀತು, ತುಂಬ ತರಲೆ, ಒಂದು ಕಡೆ ಕೂರೋದಿಲ್ಲ ಅವನು, ಆದರೆ ಸಿಕ್ಕಾಪಟ್ಟೆ ಕ್ಯೂಟ್ ಅವನು. ಎಲ್ಲ ಅಮ್ಮನ ಅಕ್ಕ ತಂಗಿರೆಲ್ಲ ಕೂತ್ಕೊಂಡು ಅವ್ರು ಮಾತಾಡ್ತಾ ಕೂತ್ಕೊಂಡಿದ್ದಾರೆ. ನಾವು ಇಲ್ಲಿ ಕೆಳಗಡೆ ಕೂತ್ಕೊಂಡು ನಾನು ನಮ್ಮ ಅಕ್ಕ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಹಾಗೆ ನಮ್ಮ ಮನಸ್ವಿ ಮತ್ತು ಧ್ರುವ ಜೊತೆ ಒಂದು ಫೋಟೋ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಹೊರಗಡೆ ನನ್ನ ತಮ್ಮ ಅರುಣ, ದೀಕ್ಷಿತ್, ಹಾಗೆ ನನ್ನ ತಮ್ಮ ಬಸವರಾಜ, ಹಾಗೆ ನಮ್ಮ ಬಾವದಿರು ಅಂದರೆ ಇವರು ನಮ್ಮ ಮಾಮ ಅಂತೀವಿ, ಸೋಮಮ್ಮ, ಹಾಗೆ ನಮ್ಮ ದೇವಿ ಹಸ್ಬೆಂಡು ಮಧು ಅವರು ಎಲ್ಲರೂ ಕೂತ್ಕೊಂಡಿದ್ದಾರೆ. ಹಾಗೆ ಒಂದು ಕಲರ್ಫುಲ್ ಛತ್ರಿ ಇತ್ತು ಅಲ್ಲಿ, ಸೊ ಒಂದು ಛತ್ರಿ ಇಟ್ಕೊತೀವಿ, ಒಂದು ಫೋಟೋ ತೆಗಿ ಅಂತೇಳಿ ನನ್ನ ತಮ್ಮ ಹೇಳ್ದಾನೆ. ಹಾಗಾಗಿ ನನ್ನ ಫೋಟೋ ಜೊತೆಗೆ ಒಂದಷ್ಟು ವೀಡಿಯೋ ಕೂಡ ಮಾಡ್ತಾಯಿದ್ದೀನಿ. ಸಖತ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನಮ್ಮ ತಮ್ಮನಿಗೂ ಮದುವೆ ಆಗಿಲ್ಲ ಇನ್ನು, ಹಂಗಾಗಿ ರೇಗಿಸ್ತಾ ಇದ್ದೆ ನಾನು. ಅರುಣ ಅಂತ ಇವನು, ಪ್ರೀತಿಯಿಂದ ಅನಿ ಅಂತ ಕರಿತೀವಿ, ಅನಿಲ್ ಅಂತ ಮನೆಯಲ್ಲೆಲ್ಲ ಅನಿಲ್ ಅಂತ ಕರಿತೀವಿ. ಸೊ ಅವನ ಜೊತೆನೂ ತನು ಮತ್ತು ನಮ್ಮ ತಮ್ಮಂದು ಒಂದು ಫೋಟೋ ತೆಗಿತಾ ಇದ್ದೀನಿ ನಾನೇ. ಸೊ ಛತ್ರಿ ಅಂತೂ ಚೆನ್ನಾಗಿತ್ತು, ಹಾಗಾಗಿ ಇಷ್ಟೆಲ್ಲ ಫೋಟೋ ಸೆಷನ್ ನಡೀತಿದೆ. ಬರ್ಬೋದು ಪಕ್ಕ ಸಿಕ್ತಾಳೆ. ನನ್ನ ತಮ್ಮ ಅಂದ್ರೆ ಕೊಡ್ತಾರೆ ಹೆಣ್ಣ. ತನು ಮಾಸ್ ತೆಗಿಯವ ನೀನು. ನನ್ ಕೊಡು. ನನ್ನ ಮದ್ವೆ ಮದ್ವೆ ನೋಡಿದವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು. ಮತ್ತೆ ಬಂದವರಿಗಂತೇಳಲ್ಲ, ಸಿಂಪಲ್ ಲೈಫ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಥ್ಯಾಂಕ್ ಯು ಜಲ್ಲ. ಆಯ್ತು. ವಾರ ಬಿಟ್ಟು ಹಾಕ್ಬಿಡ್ತೀನಿ ನಾಳೆಯಿಂದ, ಅದೇ ಕೆಲಸ ನಂಗೆ. ಏನ ಫುಲ್ ವ್ಯಾಲ್ಯೂ
ಫ್ರೆಂಡ್ಸ್ ಈಗ ನಾವು ಹೊರಟ್ವಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ವಾತಾವರಣ ಅಂತೇಳ್ಬಿಟ್ಟು. ಇಲ್ಲಿ ಸುತ್ತಮುತ್ತ ಸುತ್ತ ತೋಟ, ದೂರಕ್ಕೆ ಒಂದೊಂದು ಮನೆ ತೋಟದಲ್ಲಿ. ಚೆನ್ನಾಗಿದೆ ಇಲ್ಲಿ ಊರು. ನಾವೀಗ ಹೊರಡ್ತಾ ಇದ್ದೀವಿ. ಫ್ರೆಂಡ್ಸ್ ಈಗ ನಮ್ಮ ಮನೆಗೆ ಹೊರಟ್ವಿ. ತುಂಬಾ ಬ್ಯೂಟಿಫುಲ್ ಆಗಿದೆ, ನೀವು ನೋಡ್ಬೋದು. ತಡಿ, ಇಲ್ಲಿ ಸ್ಟಾಪ್ ಮಾಡು. ಇಲ್ಲೊಂದು ವ್ಯೂ ಪಾಯಿಂಟ್ ತರ ಇದೆ ನೋಡಿ, ಅಲ್ಲಿ ಸನ್ಸೆಟ್ ವ್ಯೂ ಪಾಯಿಂಟ್ ಅಂತ ಇದೆ ಇಲ್ಲಿ ನೋಡಿ ಅಲ್ಲಿ. ಸೊ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಬೆಟ್ಟ ಏನ್ ಕಾಣಿಸ್ತದೆ. ಅಲ್ಲಿ ಸನ್ಸೆಟ್ ಆಗೋದು ಚೆನ್ನಾಗಿದೆ. ಇಲ್ಲೊಂದು ವ್ಯೂ ಪಾಯಿಂಟ್ ಕೂಡ ಇದೆ, ತುಂಬಾ ಬ್ಯೂಟಿಫುಲ್ ಆಗಿದೆ ಫ್ರೆಂಡ್ಸ್. ಇಲ್ಲಿ ತುಂಬಾ ಚೆನ್ನಾಗಿದೆ ಇಲ್ಲಿ. ಸೊ ಎಷ್ಟು ನೋಡಿದ್ರು ಸಾಲದು. ಫ್ರೆಂಡ್ಸ್ ಒಂದೊಂದು ಪ್ಲೇಸ್ ಕೂಡ ಅಷ್ಟು ಚೆನ್ನಾಗಿದೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ಸಕಲೇಶ್ಪುರ ಸಕಲೇಶ್ಪುರನೇ ಅಷ್ಟು ಅದ್ಭುತವಾದಂತ ಜಾಗ. ತುಂಬಾ ಖುಷಿ ಆಯ್ತು. ನಮ್ಮ ಹೇಮಾ ಮನೆ ಹತ್ರ ಸುತ್ತಮುತ್ತ ವಾತಾವರಣ ಎಲ್ಲದೂ ಕೂಡ ಅಷ್ಟೇ ಚೆನ್ನಾಗಿದೆ. ಸುತ್ತ ತೋಟಗಳು, ಬ್ಯೂಟಿಫುಲ್ ಪ್ಲೇಸ್. ಸಣ್ಣದಾಗಿ ಮಳೆನೂ ಉದುರ್ತಾ ಇದೆ, ಬಂದಿದ್ರಿಂದ ಮಳೆ ಬರ್ತಾನೆ ಇದೆ. ಗೌರ್ಮೆಂಟ್ ಸ್ಕೂಲ್ ಅಲ್ಲೋಡಿ ಎಷ್ಟು ಚೆನ್ನಾಗಿದೆ. ಏನ್ ಮಾಡ್ಬೇಕಾಯ್ತಂದ್ರೆ ಮಳ್ಳು ನೋಡ, ಮನೆ ಕಟ್ಟಕ್ ಮಳ್ಳು. ಇಲ್ಲೋಡಿ ಸರಿ ಬರೀ ಹೋಗೋಣ ಫ್ರೆಂಡ್ಸ್. ಇಲ್ಲೊಂದು ಸೂಪರ್ ಆಗಿರೋ ಜಾಗ ಇದೆ, ಅದನ್ನೇ ನೋಡ್ತಾ ಇದ್ದೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಒಂದು ಚಿಕ್ಕ ಹೊಳೆ ತರ ಇದೆ ನೋಡಿ, ಅಲ್ಲೊಂದು ಬ್ರಿಡ್ಜ್ ತರ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ ಆ ಬ್ರಿಡ್ಜ್, ಚೆನ್ನಾಗಿದೆ. ಸೊ ಇಲ್ಲಿ ಇಷ್ಟು ಚೆನ್ನಾಗಿರೋ ಪ್ಲೇಸಲ್ಲೂ ಒಂದಷ್ಟು ಕಸದ ರಾಶಿ ತಂದಾಕಿದ್ದಾರೆ. ಈಗ ನಾವು ಅಲ್ಲಿಂದ ಹೊರಟ್ವಿ. ಸೋ ನೋಡ್ಬೋದು ಸಖತ್ತಾಗಿದೆ ಫ್ರೆಂಡ್ಸ್. ಗಂಟೆ ಈಗ ಸುಮಾರು 6 ಗಂಟೆ ಆಗ್ತಾ ಬಂತು, ಕತ್ಲಾಗ್ತಾ ಬಂತು ನೋಡಿ ಫ್ರೆಂಡ್ಸ್. ಇಲ್ಲಿ ಒಂದು ದುರ್ಗಾ ಇಂಟರ್ನ್ಯಾಷನಲ್ ಹೋಟೆಲ್ ಅಂತ ಇದೆ, ಹಾಗೆ ಹ್ಯಾಂಡ್ಬಲ್ ಚಿಕ್ಕಿ ಫ್ಯಾಕ್ಟ್ರಿ ಅಂತ ಒಂದು ಫ್ಯಾಕ್ಟ್ರಿ ಇದೆ. ಹಾಗೆಯೇ ಈಗ ನಾವು ಹತ್ತತ್ರ ಸಕಲೇಶ್ಪುರ ತಲುಪಿದ್ವಿ ನೋಡ್ಬೋದು, ಸಿಟಿ ತಲುಪಿದ್ವಿ. ಸಕ್ಕದಾಗಿದೆ ಫ್ರೆಂಡ್ಸ್ ಸಿಟಿ ಅಂತೂ. ಈವ್ನಿಂಗ್ ಟೈಮು ಸೂಪರಾಗಿ ಕಾಣ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಊಟಿ ಥರ ಕಾಣಿಸ್ತಾ ಇದೆ. ತುಂಬ ಚಳಿ ಚಳಿಯಾಗಿ ಕೂಲಾಗಿದೆ ವೆದರು, ಯಾಕಂದರೆ ಮಳೆ ಬರ್ತಾನೆ ಇರೋದ್ರಿಂದ ಮಳೆ ಬರೋದು ನಿಲ್ಲೋದು ಬರೋದು ನಿಲ್ಲೋದು ಅದೇ ಥರ ಆಗ್ತದೆ. ನಾವು ಬೆಳಗ್ಗೆನೇ ಬೇಗ ಹೊರಟು ಬಂದುಬಿಟ್ಟಿದ್ರೆ ಫ್ರೆಂಡ್ಸ್ ಈ ಸರೌಂಡಿಂಗಲ್ಲಿ ಒಂದಷ್ಟು ಪ್ಲೇಸ್ಗಳನ್ನೆಲ್ಲ ನೋಡ್ಕೊಂಬಿಟ್ಟು ಆಮೇಲೆ ಬರ್ಬೋದಿತ್ತು, ಬಟ್ ನಾವು ಹೊರಟಿದ್ದು ಲೇಟ್ ಆಯಿತು. ಅದಕ್ಕೆ ಒಂದು ದೊಡ್ಡ ರೀಸನ್ ಕೂಡ ಇದೆ, ನಾನು ಮುಂದಿನ ಬ್ಲಾಗ್ಗಳಲ್ಲಿ ಅದನ್ನು ತಿಳಿಸ್ತೀನಿ ಏನಕ್ಕೆ ಲೇಟಾಗಿ ಹೋದ್ವಿ ಅಂತ. ಬಟ್ ಈ ಮದುವೆ ಬ್ಲಾಗ್ ಆಗಿರೋದ್ರಿಂದ ಆ ವಿಷಯಗಳನ್ನ ಶೇರ್ ಮಾಡೋದು ಬೇಡ ಅಂತಷ್ಟೇ.
ಫ್ರೆಂಡ್ಸ್ ಚಿಕ್ಕಮಗಳೂರ್ ತಲುಪಿದ್ದೀವಿ. ಚಿಕ್ಕಮಗಳೂರಲ್ಲಿ ಇಲ್ಲಿ ಬೇಲೂರು ಬಸ್ ಸ್ಟಾಪ್ ಹತ್ರ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿತ್ತು. ಡಿವೈಡರ್ಗೆ ಕಾರು ಗುದ್ದಿತ್ತು. ಬಟ್ ಏನಾಯ್ತಂತ ಗೊತ್ತಿಲ್ಲ. ಅಲ್ಲಿ ಯಾರಿಗಾದರೂ ಹೇಟ್ ಆಯಿತೋ ಏನು ಅಂತ ನಾವು ಹಾಗೆ ನೋಡ್ಕೊಂಬಿಟ್ಟು ಈಗ ಹೋಗ್ತಾ ಇದ್ದೀವಿ. ಅಷ್ಟರಲ್ಲಿ ಆ್ಯಂಬುಲೆನ್ಸ್ ಕೂಡ ಬಂದಿದೆ ಅಲ್ಲಿಗೆ. ಓಕೆ ಫ್ರೆಂಡ್ಸ್, ಈಗ ನಾವು ಮನೆ ಕಡೆ ಹೊರಟ್ವಿ. ಮಾರ್ಕೆಟ್ ರೋಡ್ ತಲುಪಿದ್ದೀವಿ ನಾವು. ಫ್ರೆಂಡ್ಸ್ ಈಗ ಜಸ್ಟ್ ಮನೆಗೆ ಬಂದ್ವಿ. ಇನ್ನು ಅಡುಗೆ ಏನು ಮಾಡಲ್ಲ. ಅಡುಗೆ ಅಂತ ಹೇಳಿದ್ರೆ ಬೆಳಗ್ಗೆ ಪುಲಾವ್ ಮಾಡಿದ್ವಿ. ಆ ಪುಲಾವ್ ಇದೆ, ಬಿಸಿ ಮಾಡ್ಕೊಳ್ಳೋದು ತಿನ್ನೋದು. ಸೊ ಹಾಗೆಯೇ ಈ ಬ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ.